ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಾರು ಬ್ಯೂಟಿ ಟಿಪ್ಸ್. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ. ನೋಡಿ ಫ್ರೆಂಡ್ಸ್, ಬಿಳಿ ಕೂದಲು ಸಮಸ್ಯೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಬಿಳಿ ಕೂದಲು ಕಾಮನ್ ಆಗಿಬಿಟ್ಟಿದೆ. ಅದನ್ನ ನೀವು ಕಲರ್ ಮಾಡೋದಕ್ಕೆ ಹೊರಗಡೆಯಿಂದ ತಂದು ಕಲರ್ ಎಲ್ಲ ಬಳಸ್ತಿರ್ತೀರ, ಅದರಿಂದ ನಿಮ್ಮ ಬಿಳಿ ಕೂದಲು ಹೆಚ್ಚಾಗುತ್ತೆ ತಾನೇ, ಕಮ್ಮಿ ಅಂತೂ ಆಗೋದಿಲ್ಲ. ಅದೇ ಥರ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಚಿಕ್ಕ ಮಕ್ಕಳಿಗಂತೂ ನೀವು ಬೇರೆ ಏನು ಹಾಕೋಂಗೂ ಇಲ್ಲ ಕಲರ್ಸ್ ಎಲ್ಲ. ನೀವು ಕಲರ್ ಏನಾದರೂ ಹಚ್ಬಿಟ್ಟಿದ್ದೀರ ಅಂದ್ರೆ ಅದಿನ್ನೂ ಜಾಸ್ತಿನೇ ಆಗ್ಬಿಡುತ್ತೆ, ಮತ್ತೆ ಸೈಡ್ ಎಫೆಕ್ಟ್ ಎಲ್ಲ ತುಂಬಾನೇ ಆಗುತ್ತೆ. ನೋಡಿ, ಈ ತರ ಒಂದು ನ್ಯಾಚುರಲ್ ಆಗಿ ನಿಮ್ಮ ಮಕ್ಕಳಿಗೂ ಸಹ ಮನೆಯಲ್ಲಿ ಇದನ್ನ ಬಳಸ್ಬೋದು. ತುಂಬಾನೇ ಒಂದು ಒಳ್ಳೆ ರೀತಿ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್. ಯಾವ ವಯಸ್ಸವ್ರು ಬೇಕಾದ್ರೂ ಇದನ್ನ ಬಳಸ್ಬೋದು, ತುಂಬಾನೇ ನ್ಯಾಚುರಲ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ, ಅದಕ್ಕೋಸ್ಕರ ನಾನಿಲ್ಲಿ ಮೊದಲನೇದಾಗಿ ಮೆಹಂದಿ ಎಲೆನ ತಗೊಂಡಿದ್ದೀನಿ. ಫ್ರೆಶ್ ಆಗಿರೋ ಮೆಹಂದಿ ಎಲೆ ನಮ್ಮ ಮನೆ ಹತ್ರ ಸಿಕ್ತು, ನಾನು ಅದನ್ನೇ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಪೌಡರ್ ಸಹ ಬಳಸ್ಬೋದು. ಅದಾದ್ಮೇಲೆ ನೋಡಿ, ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯಂಟ್ ಬಂದ್ಬಿಟ್ಟು ದಾಸವಾಳದ ಹೂವು ಮತ್ತೆ ಎಲೆನ ತಗೊಂಡಿದ್ದೀನಿ. ಇದು ಅಷ್ಟೇ ಒಂದು ನ್ಯಾಚುರಲ್ ಆಗಿ ನಮ್ಮ ಕೂದಲ ಕಪ್ಪು ಮಾಡೋದಕ್ಕೆ ಒಂದು ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದೆ ಫ್ರೆಂಡ್ಸ್. ಇದು ದಾಸವಾಳದೆಲೆ ಹೂವು ಮತ್ತು ಇದನ್ನ ಪ್ಯಾಕ್ ತರ ನಾವು ಚಿಕ್ಕ ಮಕ್ಕಳಿಗೆ ಬಳಸೋದ್ರಿಂದನೂ ಒಳ್ಳೆ ರಿಸಲ್ಟ್ ಬರುತ್ತೆ. ಅದಾದ್ಮೇಲೆ ಸ್ವಲ್ಪ ನಲ್ಲಿಕಾಯಿನ ತಗೊಂಡಿದ್ದೀನಿ. ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ನಾನು ಸಾಸಿವೆ ಎಣ್ಣೆನ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ರುಬ್ಬೋದಕ್ಕೆ ನೀವೇನ್ ಮಾಡ್ಬೇಕಂದ್ರೆ, ನೀವು ನೀರ್ನ ಹಾಕ್ಬಾರ್ದು, ಸಾಸಿವೆ ಎಣ್ಣೆನ ಹಾಕಿ ನೋಡಿ. ಇದು ಡ್ಯಾಂಡ್ರಫ್ ಸಹ ಕ್ಲಿಯರ್ ಮಾಡುತ್ತೆ. ನೋಡಿ, ನಮ್ಮ ಕೂದಲಲ್ಲಿ ಇಚ್ಚಿಂಗ್ನೆಸ್ ಆ ತರ ಏನು ಇರೋದಿಲ್ಲ, ನ್ಯಾಚುರಲ್ ಆಗಿರುತ್ತೆ. ನೋಡಿ, ನಾವು ರುಬ್ಕೊಂಡಿರೋ ಆ ಒಂದು ಪೇಸ್ಟ್ನ ಒಂದು ಬಾಣ್ಲಿಗೆ ಹಾಕ್ಬಿಟ್ಟು ನಾನು ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಕಬ್ಬಿಣದ ಬಾಣ್ಲಿಯಲ್ಲಿ ಮಾಡ್ಕೊಂಡ್ರೆ ಅಂತೂ ಇನ್ನೂ ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ತಾರೆ. ನೋಡಿ, ನಾನು ನಾರ್ಮಲ್ ಸ್ಟೀಲ್ದ್ರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ, ಆದರೆ ನೀವು ಕಬ್ಬಿಣದ ಬಾಣಲಿಯಲ್ಲಿ ಇದನ್ನ ಮಾಡಬೇಕಾಗತ್ತೆ. ತುಂಬಾನೇ ಒಳ್ಳೆಯದು, ನಮ್ಮ ಕೂದಲಿಗೆ ಒಂದು ಒಳ್ಳೆ ರೀತಿ ಕಲರ್ ಬರೋದಕ್ಕೂ ಅದೊಂದು ಒಳ್ಳೆ ರೀತಿ ಕೆಲಸ ಮಾಡ್ತದೆ. ಸ್ವಲ್ಪ ಮೀಡಿಯಮ್ ಆಗಿ ಫ್ಲೇಮ್ ಆನ್ ಮಾಡಿಕೊಂಡು ಇದನ್ನ ಸ್ವಲ್ಪ ಕಲರ್ ಚೇಂಜ್ ಆಗೋ ಹೋಗಿ ಪೂರ್ತಿ ನೀವು ಇದನ್ನ ಉರಿಬೇಕಾಗತ್ತೆ ಸ್ವಲ್ಪ ಹೊತ್ತು. ನೋಡಿ, ಇದು ತುಂಬಾ ಅಂದ್ರೆ ಚಿಕ್ಕ ಮಕ್ಕಳಿಗೆಲ್ಲ, ಇವಾಗ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಚಿಕ್ಕ ಮಕ್ಕಳಿಗೆಲ್ಲ ಬಿಳಿ ಕೂದಲು ಬಂದ್ಬಿಟ್ಟಿರುತ್ತೆ, ಅಂತವ್ರಿಗೂ ತುಂಬಾ ಒಂದು ಒಳ್ಳೆ ರೀತಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಅದೇ ತರ ನೋಡಿ, ತುಂಬಾ ಜನಕ್ಕೆ ಕೂದಲು ಉದುರ್ತಾ ಇರತ್ತೆ, ಮತ್ತೆ ಕೂದಲು ತುಂಬಾನೇ ರಫ್ ಆಗ್ಬಿಟ್ಟಿರುತ್ತೆ ಕೂದಲು ಉದುರ್ತಾ ಇರತ್ತೆ, ಅವ್ರಿಗೂ ಸಹ ತುಂಬಾನೇ ಉಪಯೋಗ ಆಗತ್ತೆ ಇದು. ನೋಡಿ, ಇದು ಪೂರ್ತಿ ಕಲರ್ ಸ್ವಲ್ಪ ಚೇಂಜ್ ಆದ್ಮೇಲೆ ನೀವೊಂದು ಯಾವ್ದಾದ್ರು ಒಂದು ತೆಳ್ಳಗಿರೋ ಬಟ್ಟೆ ತಗೊಂಡು, ಅದು ತಣ್ಣಗಾಗ್ಬೇಕು ಪೂರ್ತಿ, ಸ್ವಲ್ಪ ತಣ್ಣಗಾದ್ಮೇಲೆ ನೋಡಿ ಈ ತರ ಒಂದು ತೆಳ್ಳಗಿರೋ ಬಟ್ಟೆ ತಗೊಂಡು ಅದ್ರ ಮೇಲೆ ನೀವು ಆ ಒಂದು ಎಣ್ಣೆಯಲ್ಲಿ ನಾವು ಇದನ್ನೇನು ರುಬ್ಬಿಟ್ಕೊಂಡಿದ್ವೋ, ಮೆಹಂದಿ ಎಲೆ, ದಾಸವಾಳದ ಹೂವು ಮತ್ತೆ ಎಲೆ ಮತ್ತೆ ನಲ್ಲಿಕಾಯಿ, ನೋಡಿ ಇದನ್ನೆಲ್ಲ ಹಾಕಿ ಉರಿದಿಟ್ಕೊಂಡಿದ್ವಲ್ಲ, ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡು ಉರಿದಿಟ್ಕೊಂಡಿದ್ವಿ. ಇದು ತಣ್ಣಗಾದ್ಮೇಲೆ ನೋಡಿ, ನಾನು ಇದನ್ನ ಪೂರ್ತಿ ಇದ್ರಲ್ಲಿರೋ ಎಣ್ಣೆ ಎಲ್ಲ ತೆಗೆದುಕೊಳ್ತಾ ಇದ್ದೀನಿ. ನೀವು ಅಷ್ಟೇ ಈ ಪೂರ್ತಿ ಎಣ್ಣೆನ ತೆಗೆದು ನೀವು ಇದನ್ನ ಸ್ಟೋರ್ ಮಾಡಿ ಇಡ್ಬೋದು. ಸ್ಟೋರ್ ಮಾಡಿ ಇಟ್ಟು ಇಲ್ಲ ನೀವು ಹಾಗೆ ರೆಗ್ಯುಲರ್ ಆಗಿ ಇದನ್ನ ಸ್ವಲ್ಪ ಸ್ವಲ್ಪ ಸಹ ನೀವು ಮಾಡಿ ಹಚ್ಕೊಬಹುದು. ನೋಡಿ, ಚಿಕ್ಕ ಮಕ್ಕಳಿಗೆಲ್ಲ ಫ್ಯಾಷನ್ಗೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ಎಣ್ಣೆನೆ ಇಡಕ್ ಹೋಗೋದಿಲ್ಲ. ದಯವಿಟ್ಟು ಆ ತರ ಮಾಡಬೇಡಿ. ಮಕ್ಕಳಿಗೆ ಅಷ್ಟೇ, ತುಂಬಾನೇ ಎಣ್ಣೆ ಇಡ್ಬೇಕು ನೀವು. ವಾರಕ್ಕೊಂದ್ಸಲ ಅವ್ರನ್ನ ಫ್ಯಾಷನ್ ಆಗಿ ಬಿಡಿ, ಆದ್ರೆ ಎಣ್ಣೆ ಮಾತ್ರ ರೆಗ್ಯುಲರ್ ಆಗಿ ಬಳಸಿ ಫ್ರೆಂಡ್ಸ್. ತುಂಬಾನೇ ಒಳ್ಳೇದು. ಈ ತರ ಒಂದು ಎಣ್ಣೆ ಮಾಡಿ ನೀವು ಬಳಸಿದ್ದೆ ಆದ್ರೆ ಮಕ್ಕಳು ನ್ಯಾಚುರಲ್ ಆಗಿ, ಮಕ್ಕಳು ಬಿಳಿ ಕೂದಲಿದ್ರು ಸಹ ಅದು ಕಲರ್ ಚೇಂಜ್ ಆಗೋಗುತ್ತೆ, ಮತ್ತೆ ಅವ್ರ ಬಿಳಿ ಕೂದಲು ಬರೋದು ತಡೆಗಟ್ಟುತ್ತೆ. ನಿಮ್ ನ್ಯಾಚುರಲ್ ಆಗಿ ಮನೇಲಿ ಕಲರ್ ಮಾಡ್ಕೋಬಹುದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಯಾರು ಬೇಕಾದ್ರೂ ಇದನ್ನ ಬಳಸ್ಬೋದು. ಎಷ್ಟೇ ಬಿಳಿ ಕೂದಲಿದ್ರು ನ್ಯಾಚುರಲ್ ಆಗಿ ಕಲರ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ಈ ಎಣ್ಣೆಗೆ ಬೇಕಾದ್ರೆ ನೀವು ಮಾಡುವಾಗ ಇಂಡಿಗೋ ಪೌಡರ್ ಇರುತ್ತಲ್ವಾ, ಅದನ್ನ ಸಹ ನೀವು ಹಾಕ್ಬಿಟ್ಟು ಬಿಸಿ ಮಾಡ್ಕೊಬಹುದು. ನೋಡಿ, ಇದು ದೊಡ್ಡವ್ರಿಗೆ, ಚಿಕ್ಕ ಮಕ್ಕಳಿಗೆ ಇದನ್ನ ಬಳಸ್ಬೇಡ್ರಿ. ಇಂಡಿಗೋ ಪೌಡರ್ ಆ್ಯಡ್ ಮಾಡಿದ್ರೆ ದೊಡ್ಡವ್ರು ಬಳಸಿ ತುಂಬಾನೇ ಕಪ್ಪು ಕೂದಲನ್ನ ನೀವು ಪಡ್ಕೊಬಹುದು ಫ್ರೆಂಡ್ಸ್. ನ್ಯಾಚುರಲ್, ನೀವು ಬೇರೆ ಸೈಡ್ ಎಫೆಕ್ಟ್ ಏನು ಇರೋದಿಲ್ಲ ಇದರಲ್ಲಿ, ನಿಮ್ಮ ಹೇರ್ ಫಾಲ್ ಆಗೋದಿಲ್ಲ, ಇನ್ನು ಹೇರ್ ಗ್ರೋತ್ ಆಗುತ್ತೆ. ತುಂಬಾನೇ ನ್ಯಾಚುರಲ್ ಆಗಿ ನೀವು ಮನೆಯಲ್ಲೇ ಒಂದು ಕಲರ್ ಮಾಡ್ಕೊಬಹುದು ಫ್ರೆಂಡ್ಸ್. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ನೋಡಿ, ಈ ಎಣ್ಣೆನ ಹಚ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿ, ಮಸಾಜ್ ಮಾಡಿದ್ದಾದ್ಮೇಲೆ ಒಂದು 2 ಅವರ್ ಆದ್ರೂ ನಿಮ್ ಕೂದಲೆಲ್ಲ ಹಾಗೆ ಇಡಕ್ ಬಿಡಿ. ಇನ್ನು ನೀವು ಹಗಲೆಲ್ಲ ಬಿಡ್ತೀರಂದ್ರೂ ಪರವಾಗಿಲ್ಲ, ಇನ್ನ ಪೂರ್ತಿ ರಾತ್ರಿ ನಿಮ್ ಕೂದಲಲ್ಲಿ ಬಿಡ್ತೀರಂದ್ರೂ ಪರವಾಗಿಲ್ಲ, ತುಂಬಾ ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ. ಇದು ಒಂದೇ ಸಲ ರಿಸಲ್ಟ್ ಬಂದ್ಬಿಡುತ್ತೆ ಅಂತ ಮಾತ್ರ ನಾನು ಖಂಡಿತ ಹೇಳಲ್ಲ. ನೀವು ರೆಗ್ಯುಲರ್ ಆಗಿ ಇದನ್ನ ಬಳಸೋದ್ರಿಂದ ನೀವು ಮನೆಯಲ್ಲೇ ನ್ಯಾಚುರಲ್ ಆಗಿ ಕಲರ್ ಮಾಡ್ಕೋಬಹುದು. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಫ್ರೆಂಡ್ಸ್. ಸ್ವಲ್ಪ ಮಸಾಜ್ ಮಾಡ್ಬೇಕಾಗತ್ತೆ, ಆದ್ರೆ ನೀವು ಯಾವುದೇ ಒಂದು ಎಣ್ಣೆ ಹಚ್ಚಿದಾಗ ಕೂದಲಿಗೆ ಮಸಾಜ್ ಮಾಡೋದ್ರಿಂದ ಅದು ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ, ನಮ್ಮ ಕೂದಲು ಗ್ರೋತ್ ಆಗೋದಕ್ಕಾಗ್ಬೋದು. ಪ್ರತಿಯೊಂದಕ್ಕೂ ತುಂಬಾನೇ ಉಪಯೋಗ ಆಗುತ್ತೆ. ನೋಡಿ, ಪ್ರತಿಯೊಂದಕ್ಕೂ ತುಂಬಾ ಉಪಯೋಗ. ಅದಾದ್ಮೇಲೆ ನೋಡಿ, ನಾರ್ಮಲ್ ಆಗಿ ನಿಮ್ ಯಾವ್ದಾದ್ರು ಒಂದು ಮೈಲ್ಡ್ ಶಾಂಪೂನ ಯೂಸ್ ಮಾಡಿ ನೀವು ಹೇರ್ ವಾಶ್ ಮಾಡ್ಕೊಬಹುದು. ತುಂಬಾನೇ ಒಂದು ನ್ಯಾಚುರಲ್ ಆಗಿ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ, ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಅದೇ ತರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.
ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನು ಹೆಚ್ಚಾಗಿ ನೋಟಿಫಿಕೇಶನ್ ಬರುತ್ತೆ. ಅದೇ ತರ ನನ್ನ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.